ಎಲ್ಲರಿಗೂ ನಮಸ್ಕಾರ ಹಲೋ ಎವ್ರಿ ವನ್ ಅಹೋಂ ರಾಜಮನೆತನ ಮೊಘಲರು ಮತ್ತು ಮರಾಠರು ಇದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸದ ಒಂದು ಅಧ್ಯಾಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಇಲ್ಲಿರುವಂತಹ ಮೊದಲನೆಯ ವಾಕ್ಯ ಅಹೋಂ ಸಾಮ್ರಾಜ್ಯದ ಸ್ಥಾಪಕ ಅಹೋಂ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಸುಖಪ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದವನು ಬಾಬರನು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಮೊಘಲ್ರಲ್ಲಿ ಪ್ರಸಿದ್ಧ ಸುಲ್ತಾನ ಅಕ್ಬರನು ಮೊಘಲ್ ಅರಸರಲ್ಲಿಯೇ ಪ್ರಸಿದ್ಧ ಸುಲ್ತಾನನಾಗಿದ್ದನು ಆಗ್ರಾದಲ್ಲಿ ತಾಜ್ ಮಹಲ್ ಕಟ್ಟಿಸಿದವನು ಆಗ್ರಾದಲ್ಲಿ ತಾಜ್ ಮಹಲ್ ಕಟ್ಟಿಸಿದವನು ಶಾಜಹಾನ್ ದೀನ್ ಇ ಇಲಾಹಿ ಎಂಬ ಹೊಸ ಪಂಥ ಸ್ಥಾಪಿಸಿದ ಮೊಘಲ್ ಸುಲ್ತಾನ ಅಕ್ಬರನು ದೀನ್ ಇ ಇಲಾಹಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದನು ಶಿವಾಜಿಯ ತಾಯಿ ಮರಾಠರಲ್ಲಿ ಶ್ರೇಷ್ಠ ದೊರೆಯಾದಂತಹ ಶಿವಾಜಿಯ ತಾಯಿ ಜೀಜಾಬಾಯಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಇದು ಎರಡನೆಯ ಮುಖ್ಯ ಪ್ರಶ್ನೆ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ಯಾವುದೆಂದರೆ ಅಹೋಂ ರಾಜಮನೆತನದ ಪ್ರಮುಖ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಹೋಂ ರಾಜಮನೆತನದ ರಾಜರುಗಳು ಮಾಡಿರುವಂತಹ ಪ್ರಮುಖ ಸಾಧನೆಗಳನ್ನು ನಾವು ಬರೆಯಬೇಕು ಅಹೋಂ ರಾಜಮನೆತನದ ಪ್ರಮುಖ ಸಾಧನೆಗಳು ಯಾವ್ಯಾವೆಂದರೆ ಅಲ್ಬೋಯ್ ಕಾಳಗ ಮತ್ತು ಸರಾಯ್ ಘಾಟ್ ಸಂಗ್ರಾಮದಲ್ಲಿ ಮೊಘಲರನ್ನು ಸೋಲಿಸಿದರು ಇಟಕುಳಿ ಕಾಳಗದಲ್ಲಿ ಮೊಘಲರನ್ನು ಅತ್ಯಂತ ಯಶಸ್ವಿಯಾಗಿ ಸೋಲಿಸಿ ಮೊಘಲರ ವಶದಲ್ಲಿದ್ದ ಎಲ್ಲ ಅಹೋಂ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು ಹೀಗೆ ಮೊಘಲರನ್ನು ಹದಿನೇಳು ಚಿಕ್ಕ ದೊಡ್ಡ ಯುದ್ಧಗಳಲ್ಲಿ ನಿರಂತರವಾಗಿ ಅಹೋಮರು ಸೋಲಿಸಿದರು ಅಹೋಂ ರಾಜರು ಒಟ್ಟು ಆರು ಸ್ಥಳಗಳನ್ನು ತಮ್ಮ ರಾಜಧಾನಿಯನ್ನಾಗಿ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸುತ್ತಾ ಬಂದರು ಈಶಾನ್ಯ ಭಾರತದಲ್ಲಿದ್ದ ನೂರಾರು ಬುಡಕಟ್ಟು ಆಡಳಿತಗಳನ್ನೆಲ್ಲ ಒಟ್ಟಾಗಿಸಿ ಬೃಹತ್ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಕಟ್ಟಿದರು ಭಾರತದ ಇಡೀ ಈಶಾನ್ಯ ಭಾಗವನ್ನು ಒಂದುಗೂಡಿಸಿ ಆಳಿದ ಮಹಾನ್ ಸಾಮ್ರಾಜ್ಯವೇ ಅಹೋಂ ಎರಡನೆಯ ಪ್ರಶ್ನೆ ಯಾವುದೆಂದರೆ ಬಾಬರನ ಸೈನಿಕ ಸಾಧನೆ ವಿವರಿಸಿರಿ ಬಾಬರನ ಸೈನಿಕ ಸಾಧನೆಗಳು ಯಾವ್ಯಾವೆಂದರೆ ಬಾಬರನು ಭಾರತದ ಮೇಲೆ ಐದು ಬಾರಿ ದಾಳಿ ಮಾಡಿದನು ಹದಿನೈದುನೂರ ಇಪ್ಪತ್ತಾರರಲ್ಲಿ ನಡೆದ ಪಾಣಿಪತ್ ಯುದ್ಧದಲ್ಲಿ ದೆಹಲಿ ಸುಲ್ತಾನನಾಗಿದ್ದ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ್ ಅಧಿಕಾರ ಸ್ಥಾಪಿಸಿದನು ಇವನು ತನ್ನ ನಾಲ್ಕು ವರ್ಷದ ಅವಧಿಯಲ್ಲಿ ಮೇವಾಡದ ರಾಣಾ ಸಂಗ್ರಾಮ್ ಸಿಂಗ್ ರಜಪೂತ ದೊರೆ ಚಾಂದೇರಿಯ ಮೇದಿನರಾಯ ಹಾಗೂ ಇಬ್ರಾಹಿಂ ಲೋಧಿಯ ಸೋದರನಾದ ಮೊಹಮ್ಮದ್ ಲೋಧಿಯರನ್ನು ಸೋಲಿಸಿದನು ಬಾಬರನು ಪಾಣಿಪತ್ ಕಣ್ವ ಮತ್ತು ಗೋಗ್ರಾ ಎಂಬ ಮೂರು ಯುದ್ಧಗಳನ್ನು ಗೆಲ್ಲುವ ಮೂಲಕ ಉತ್ತರ ಭಾರತದ ವಿಶಾಲವಾದ ಪ್ರದೇಶದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಮೂರನೆಯ ಪ್ರಶ್ನೆ ಶಾಹನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿರಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಶಾಹನು ಒಟ್ಟು ಆಡಳಿತದ ಮುಖ್ಯಸ್ಥನಾಗಿದ್ದನು ಆಡಳಿತ ವ್ಯವಸ್ಥೆ ನೋಡಿಕೊಳ್ಳಲು ಉಪ ಇಲಾಖೆಗಳಿದ್ದವು ಶೇರ್ಶಹನು ಪ್ರಬಲ ಸೈನ್ಯವನ್ನು ಹೊಂದಿದ್ದನು ಸಾಮ್ರಾಜ್ಯದ ಭೂಮಿಯನ್ನು ಅದರ ಫಲವತ್ತತೆಗೆ ಅನುಗುಣವಾಗಿ ಕಂದಾಯ ನಿಗದಿಯಾಗಿತ್ತು ಶೇರ್ ವರಿಷ್ಠ ನ್ಯಾಯಾಧೀಶನಾಗಿದ್ದನು ನ್ಯಾಯದಾನ ಕಾರಣಕ್ಕಾಗಿ ಪ್ರತಿ ಬುಧವಾರ ಸಾಯಂಕಾಲ ದರ್ಬಾರು ನಡೆಸುತ್ತಿದ್ದನು ನಾಲ್ಕು ಪ್ರಮುಖ ರಾಜಮಾರ್ಗಗಳಿದ್ದವು ಉತ್ತಮ ನಾಣ್ಯ ವ್ಯವಸ್ಥೆ ಇತ್ತು ಶಾಹನ ಆಡಳಿತ ವ್ಯವಸ್ಥೆಯ ಹಾಗೆ ಇಂದಿನ ಆಡಳಿತ ವ್ಯವಸ್ಥೆಯಲ್ಲಿಯೂ ಕೂಡ ಹಲವು ರಾಜ್ಯಗಳು ಉತ್ತಮ ಸೈನ್ಯ ಕಂದಾಯ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ನಾಣ್ಯ ವ್ಯವಸ್ಥೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಇವೆ ಮುಂದಿನ ಪ್ರಶ್ನೆ ಯಾವುದೆಂದರೆ ಅಕ್ಬರನು ಗೆದ್ದ ರಾಜ್ಯಗಳಾವವು ಈ ಪ್ರಶ್ನೆಯ ಉತ್ತರ ಅಕ್ಬರನು ಮಾಳ್ವಾ ಜೈಪುರ್ ಗೊಂಡವಾನ್ ಚಿತ್ತೋಡ್ ರಣತಂಬೋರ್ ಕಾಲಿಂಜರ್ ಗುಜರಾತ್ ಬಂಗಾಳ್ ಕಾಶ್ಮೀರ್ ಸಿಂಧ್ ಒರಿಸ್ಸಾ ಬಲೂಚಿಸ್ತಾನ್ ಕಂದಹಾರ್ ಹಾಗೂ ಅಹಮದ್ ನಗರಗಳನ್ನು ಯಶಸ್ವಿಯಾಗಿ ವಶಪಡಿಸಿಕೊಂಡನು ಐದನೆಯ ಪ್ರಶ್ನೆ ಶಾಜಹಾನನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ ವಿವರಿಸಿ ಶಾಜಹಾನನ ಕಾಲದಲ್ಲಿ ಆಗ್ರಾದಲ್ಲಿ ಅಕ್ಬರಿ ಮಹಲ್ ತಾಜ್ಮಹಲ್ ಜಹಂಗೀರ್ ಮಹಲ್ ಮತ್ತು ಕೋಟೆಯನ್ನು ನಿರ್ಮಿಸಿದನು ಲಾಹೋರ್ ಮತ್ತು ಅಲಹಾಬಾದ್ಗಳಲ್ಲಿ ಆಗ್ರಾದ ಮಾದರಿ ಕೋಟೆಗಳನ್ನು ನಿರ್ಮಿಸಿದನು ದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ನಿರ್ಮಿಸಿ ಅದರಲ್ಲಿ ಇ ಖಾಸ್ ರಂಗ್ ಮಹಲ್ ಮಮತಾಜ್ ಮಹಲ್ ಮೋತಿ ಮಸೀದಿ ನಕ್ಕರ್ ಖಾನಾ ಖಾಸ್ ಮಹಲ್ ಮುಂತಾದ ಕಟ್ಟಡಗಳನ್ನು ನಿರ್ಮಿಸಲಾಯಿತು ದೇಶದ ಅತ್ಯಂತ ದೊಡ್ಡದಾದ ಜಾಮಿಯಾ ಮಸೀದಿ ಇವನ ಕಾಲದಲ್ಲಿ ದೆಹಲಿಯಲ್ಲಿ ನಿರ್ಮಾಣವಾಯಿತು ಶಾಜಹಾನನ ಕಾಲವನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕರೆಯಲಾಗಿದೆ ಮುಂದಿನ ಪ್ರಶ್ನೆ ಯಾವುದೆಂದರೆ ಶಿವಾಜಿಯ ಆಡಳಿತ ವ್ಯವಸ್ಥೆ ವಿವರಿಸಿರಿ ಶಿವಾಜಿ ತನ್ನ ಕಾಲದಲ್ಲಿ ಉತ್ತಮ ಆಡಳಿತ ಸಂಘಟಿಸಿದ್ದನು ರಾಜ್ಯಗಳನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದನು ಅವುಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯಗಳೆಂದು ಕರೆಯುತ್ತಿದ್ದರು ಮರಾಠಿ ಆಡಳಿತ ಭಾಷೆಯಾಗಿತ್ತು ಆಡಳಿತದಲ್ಲಿ ದೊರೆಗೆ ನೆರವು ನೀಡಲು ಪ್ರಧಾನರೆಂಬ ಮಂತ್ರಿಗಳಿದ್ದರು ಜೊತೆಗೆ ಸಹಾಯಕ್ಕಾಗಿ ಇತರೆ ಅಧಿಕಾರಿಗಳಿದ್ದರು ಪ್ರಾಂತ್ಯ ಜಿಲ್ಲೆ ಗ್ರಾಮ ಆಡಳಿತದ ಘಟಕಗಳಾಗಿದ್ದವು ಏಳನೆಯ ಪ್ರಶ್ನೆ ವಂದನೆ ಬಾಜಿರಾವ್ನ ಸಾಧನೆಗಳನ್ನು ವಿವರಿಸಿರಿ ವಂದನೆ ಬಾಜಿರಾವ್ ಅಪ್ರತಿಮ ವೀರನಾಗಿದ್ದನು ಗುಜರಾತ್ ಮಾಳ್ವಾಗಳನ್ನು ವಶಪಡಿಸಿಕೊಂಡು ಚೌತ್ ಮತ್ತು ಸರದೇಶ್ಮುಖಿಗಳನ್ನು ಸಂಗ್ರಹಿಸುವ ಅಧಿಕಾರ ಪಡೆದನು ಕರ್ನಾಟಕದ ಚಿತ್ರದುರ್ಗ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದನು ಭೂಪಾಲ್ ಬಳಿ ನಡೆದ ಯುದ್ಧದಲ್ಲಿ ನಿಜಾಂ ಉಲ್ ಮುಲ್ಕನು ಮರಾಠರಿಂದ ಪರಾಭವಗೊಂಡನು ಇದರಿಂದ ನರ್ಮದ ಚಂಬಲ್ ನದಿಗಳ ನಡುವಿನ ಪ್ರದೇಶ ಹಾಗೂ ಐವತ್ತು ಲಕ್ಷ ರೂಪಾಯಿಗಳು ಯುದ್ಧ ಪರಿಹಾರವಾಗಿ ಬಾಜಿರಾವಣಿಗೆ ದೊರಕಿತು ಪೋರ್ಚುಗೀಸರಿಂದ ಸಾಲ್ಸೆಟ್ ಬೇಸಿನ್ ಮತ್ತು ಸಿದ್ದಿಗಳಿಂದ ಜಂಜೀರಾ ವಶಪಡಿಸಿಕೊಂಡನು ಒಂದನೇ ಬಾಜಿರಾವ್ ಮರಾಠ ರಾಜ್ಯದ ಕೀರ್ತಿಯನ್ನು ಪುನಃ ಸ್ಥಾಪಿಸುವಲ್ಲಿ ಯಶಸ್ವಿಯಾದನು